ಸಿಡಿ ಲೇಡಿ ಕಿಡ್ನಾಪ್ ಪ್ರಕರಣದಲ್ಲಿ ಇಂದು ನ್ಯಾಯಾಧೀಶರ ಮುಂದೆ ಯುವತಿ ಹಾಜರ್ ಕಿಡ್ನಾಪ್ ಕೇಸ್ ಸಂಬಂಧ 164 ರಡಿ ಹೇಳಿಕೆ ಬೆಳಗಾವಿ ಎಪಿಎಂಸಿ ಠಾಣೆಯಲ್ಲಿ ತಂದೆ ತಾಯಿ ದೂರು ಕೊಟ್ಟಿದ್ರು ಯುವತಿಯ ತಂದೆ ತಾಯಿ ದೂರನ್ನು ನೀಡಿದ್ರು ಬೆಳಗಾವಿಯಿಂದ ಆರ್ಟಿ ನಗರಕ್ಕೆ ಟ್ರಾನ್ಸ್‌ಫರ್ ಆಗಿತ್ತು ಪ್ರಕರಣ ಎಸ್ಐಟಿ ತನಿಖೆ ನಡೆಸುತ್ತಾ ಇದ್ದಂತ ಈ ಕಿಡ್ನಾಪ್ ಪ್ರಕರಣ ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ 161 ರಡಿ ಸ್ಟೇಟ್‌ಮೆಂಟ್ ಪಡೆದಿದೆ ಎಸ್ಐಟಿ ತನ್ನನ್ನ ಯಾರು ಕಿಡ್ನಾಪ್ ಮಾಡಿರಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಯುವತಿ ಇದೇ ಪ್ರಕರಣದ ಸಂಬಂಧ ಇಂದು 164 ರಡಿ ಹೇಳಿಕೆ ಮಾಡಿಸಲಿದೆ ಎಸ್ಐಟಿ ಕಿಡ್ನಾಪ್ ಕೇಸ್ ಸಂಬಂಧ ಯುವತಿಯ 164 ರಡಿಯ ಹೇಳಿಕೆ ದಾಖಲು ಇವತ್ತು ನ್ಯಾಯಾಧೀಶರ ಮುಂದೆ ಯುವತಿ ಹಾಜರ್ ಈಗಾಗಲೇ ಈ ಪ್ರಕರಣದಲ್ಲಿ 161 ರಡಿ ಸ್ಟೇಟ್‌ಮೆಂಟ್ ಪಡೆದಿದೆ ಎಸ್ಐಟಿ ಅದರಲ್ಲಿ ತನ್ನನ್ನ ಯಾರು ಕಿಡ್ನಾಪ್ ಮಾಡಿರಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು ಯುವತಿ ಈಗ ಇದೇ ಪ್ರಕರಣದ ಸಂಬಂಧ 164 ರಡಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ಮಾಡಿಸಲಿದೆ ಎಸ್ಐಟಿ ಯುವತಿಯ ಪೋಷಕರು ಯುವತಿಯನ್ನ ಯಾರೋ ಕಿಡ್ನಾಪ್ ಮಾಡಿ ಇರಿಸಿಕೊಂಡಿದ್ದಾಗಿ ದೂರನ್ನ ಕೊಟ್ಟಿದ್ರು ಬೆಳಗಾವಿ ಎಪಿಎಂಸಿ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ಯುವತಿಯ ತಂದೆ ತಾಯಿ ಆ ಪ್ರಕರಣ ಆರ್ಟಿ ನಗರಕ್ಕೆ ಬೆಳಗಾವಿಯಿಂದ ಟ್ರಾನ್ಸ್‌ಫರ್ ಆಗಿತ್ತು ಎಸ್ಐಟಿ ಈ ಪ್ರಕರಣವನ್ನ ತನಿಖೆಯನ್ನ ನಡೆಸುತ್ತಾ ಇದ್ದು ಈಗಾಗಲೇ 161 ರಡಿ ಸ್ಟೇಟ್‌ಮೆಂಟ್ ಅನ್ನು ಪಡೆದುಕೊಂಡಿದೆ ತನ್ನನ್ನ ಯಾರು ಕಿಡ್ನಾಪ್ ಮಾಡಿರಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಂತ ಯುವತಿ ಈಗ ಇದೇ ಪ್ರಕರಣದ ಸಂಬಂಧ 164 ರಡಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಹೇಳಿಕೆ ಕೊಡಲಿದೆ ಎಸ್ಐಟಿ 164 ರಡಿ ಯುವತಿಯಿಂದ ಹೇಳಿಕೆ ದಾಖಲಿಸಲಿದೆ ನ್ಯಾಯಾಧೀಶರ ಮುಂದೆ ಇಂದು ಯುವತಿ ಹಾಜರ್ ಈ ಪ್ರಕರಣದಲ್ಲಿ ಇತ್ತ ಜಾರ್ಕಿಹೊಳಿ ವಿಚಾರಣೆ ಇವತ್ತು ನಡೆಯಬೇಕಿತ್ತು ಆದರೆ ಜಾರ್ಕಿಹೊಳಿಗೆ ಕೊರೋನಾ ಹೀಗಾಗಿ ಚಿಕಿತ್ಸೆ ಪಡೆಯತಾ ಇದ್ದಾರೆ ಇನ್ನು ಯುವತಿಯ ಕಿಡ್ನಾಪ್ ಪ್ರಕರಣದಲ್ಲಿ ಯುವತಿ ಕಿಡ್ನಾಪ್ ಆಗಿದ್ದಾರೆ ಅಂತ ಏನು ಬೆಳಗಾವಿ ಎಪಿಎಂಸಿ ಠಾಣೆಯಲ್ಲಿ ಯುವತಿಯ ಪೋಷಕರು ದೂರು ಕೊಟ್ಟಿದ್ರು ಆ ಪ್ರಕರಣ ಈಗ ಸಂಬಂಧಪಟ್ಟಂತೆ 164 ರಡಿ ಎಸ್ಐಟಿ ಯುವತಿಯಿಂದ ಹೇಳಿಕೆ ಮಾಡಿಸಿದೆ ನ್ಯಾಯಾಧೀಶರ ಮುಂದೆ ಸಿಡಿ ಲೇಡಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಎರಡು ಮೂರು ದೂರುಗಳಿವೆ ಒಂದು ಜಾರ್ಕಿಹೊಳಿ ಕೊಟ್ಟಂತ ದೂರು ತನ್ನ ವಿರುದ್ಧ ಷಡ್ಯಂತ್ರ ಅನ್ನುವಂತಹದ್ದು ಇನ್ನೊಂದು ಯುವತಿ ಕೊಟ್ಟಂತ ದೂರು ತನ್ನ ಮೇಲೆ ಅತ್ಯಾಚಾರ ಆಗಿದೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತ ದೂರು ಇದರ ನಡುವಲ್ಲಿ ಯುವತಿಯ ಪೋಷಕರು ಒಂದು ದೂರು ಕೊಟ್ಟಿದ್ರು ಯುವತಿ ನ್ಯಾಯಾಧೀಶರ ಮುಂದೆ ಬಂದು ಹೇಳಿಕೆ ದಾಖಲಿಸೋದಕ್ಕೂ ಮುನ್ನ ಆಕೆ ಕಿಡ್ನಾಪ್ ಆಗಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಅನ್ನುವಂತ ದೂರನ್ನ ಎಪಿಎಂಸಿ ಠಾಣೆಯಲ್ಲಿ ಬೆಳಗಾವಿಯಲ್ಲಿ ಕೊಟ್ಟಿದ್ರು ತಂದಿದ್ದಾರೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಈಗ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಈ ಕಿಡ್ನಾಪ್ ಪ್ರಕರಣ ಈಗ 164 ರಡಿ ಇವತ್ತು ಯುವತಿ ಹೇಳಿಕೆ ದಾಖಲಿಸಿದ್ರೆ ಇದೆಲ್ಲವೂ ಕೂಡ ಆಗಿದ್ರೆ ಮುಗಿದಂತೆ ಆ ಕಿಡ್ನಾಪ್ ಪ್ರಕರಣವೇ ಮುಗಿದಂತೆ ಅಲ್ವಾ ಖಂಡಿತವಾಗ್ಲೂ ಕೂಡ ಈಗಾಗಲೇ ಕೂಡ ಏನು ಕಿಡ್ನಾಪ್ ಪ್ರಕರಣ ಯುವತಿಯ ತಂದೆ ತಾಯಿ ಏನು ಬೆಳಗಾವಿ ಎಪಿಎಂಸಿ ಠಾಣೆಯನ್ನು ಒಂದು ಪ್ರಕರಣದ ಅರ್ಥ ಮಾಡಿದ್ರು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಒತ್ತೆಯೊಳಗೆ ಇಟ್ಕೊಂಡಿದ್ರು ಅಂತೇಳಿ ಆ ಒಂದು ಪ್ರಕರಣ ಕೂಡ ಬೆಂಗಳೂರಿನ ಆರ್ಟಿ ನಗರಕ್ಕೆ ಏನು ಪ್ರಕರಣ ವರ್ಗಾವಣೆ ಆಗಿರುತ್ತೆ ವರ್ಗಾವಣೆ ಆದ ನಂತರ ಅದನ್ನ ಎಸ್ಐಟಿ ಕೂಡ ತಗೊಂಡಿರುವಂತದ್ದು ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಕಿಡ್ನಾಪ್ ಪ್ರಕರಣ ಸಂಬಂಧ ಯುವತಿ ಹೇಳಿಕೆಯನ್ನು ಈಗಾಗಲೇ ಕೂಡ ಸಿಆರ್ಪಿಟಿ 161 ಅಡಿಯಲ್ಲಿ ದಾಖಲು ಮಾಡ್ಕೊಂಡಿದ್ದಾರೆ ಆ ಯುವತಿ ಕೂಡ ಹೇಳುವಂತದ್ದು ನಾನು ಯಾರು ಕೂಡ ಕಿಡ್ನಾಪ್ ಮಾಡಿರಲಿಲ್ಲ ನಾನು ಸ್ವಇಚ್ಛೆಯಿಂದ ಹೋಗಿದೆ ಅಂದ್ರೆ ಈ ಸಿಡಿ ಯಾವಾಗ ರಿಲೀಸ್ ಆಯಿತು ಆ ಟೈಮ್ ಅಲ್ಲಿ ಕೂಡ ನನಗೂ ಮನಸ್ಸಿಗೆ ಜಾಸ್ತಿ ಆಗಿ ನಾನು ಹೊರಗಡೆ ಹೋಗಿದ್ದೆ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರುವಂತದ್ದು ಅದನ್ನ ಇವತ್ತು ಅಧಿಕೃತವಾಗಿ ಏನು ನ್ಯಾಯಾಧೀಶರ ಮುಂದೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಸಿಆರ್ಪಿಟಿ 161 ಅಡಿಯಲ್ಲಿ ಕೂಡ ದಾಖಲು ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿರುವಂತಂದ್ರೆ ಈ ಒಂದು ಹೇಳಿಕೆ ಮುಂದೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಬಾರದು ಇನ್ ಕೇಸ್ ಏನಾದ್ರು ಕೂಡ ಬದಲಾದ್ರೆ ಸಾಕಷ್ಟು ತೊಂದರೆಗಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಒಂದು ಕೇಸ್ ಸೆನ್ಸಿಟಿವ್ ಆಗಿರೋದ್ರಿಂದ ಇದನ್ನು ನ್ಯಾಯಾಲಯ ಇತ್ಯರ್ಥಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಿಡ್ನಾಪ್ ಕೇಸ್ ಅನ್ನ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದ ಮುಂದೆ ಇವತ್ತಿನ ಹಾಜರು ಕೊಟ್ಟಿರುವಂತದ್ದು ಅಧಿಕಾರಿಗಳು ಅಲ್ಲಿ ಯುವತಿಯ ಒಂದು ಎಸ್ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್